ರಾಯಚೂರಲ್ಲಿ ಇದ್ದೀವಿ, ರಾಯಚೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಈ ರಾಯಚೂರು ಬಸ್ ಸ್ಟ್ಯಾಂಡಲ್ಲಿ ಜನ ಏನು ಹೇಳ್ತಾರೆ, ಈ ಸರಿ ರಾಯಚೂರು ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರನ್ನ ಮಾಡ್ತಾರೆ ಕ್ಷೇತ್ರಪತಿಯಿಂದ ನೋಡೋಣ. ಬನ್ರಿ ಇಲ್ಲಿ, ಏನು ನಿಮ್ಮ ಹೆಸರು? ಏಯ್ ಬನ್ರಿ ಇಲ್ಲಿ, ನಿಮ್ಮ ಹೆಸರು ಹೇಳ್ರಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಈ ಸರಿ ಯಾರ್ರಿ? ಈ ಸರಿ ಯಾರು ಗೆಲ್ತಾರೆ ಎಲೆಕ್ಷನ್? ಕಾಂಗ್ರೆಸ್. ಯಾಕ ಕಾಂಗ್ರೆಸ್? ಯಾಕೋ ಏನ್ ಮಾಡ್ರ ಕಾಂಗ್ರೆಸ್? ಏನ್ ಮಾಡಿದ್ರೆ ಕಾಂಗ್ರೆಸ್ ಅವರು? ಬಿಜೆಪಿ ಏನ್ ಮಾಡಿಲ್ಲ, ಕಾಂಗ್ರೆಸ್ ಅವ್ರು ಏನ್ ಮಾಡಿದಾರೆ ನಿಮ್ಗೆ? ಮಾಡ್ರ ನಮ್ಗೆಲ್ಲ ಸಹಾಯ ಮಾಡ್ರಿ. ಮಾತೃ ಮಿರೇಟ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಗಿಫ್ಟ್ ಹ್ಯಾಂಪರ್ ಅನ್ನ ಕೊಡ್ತಾ ಇದ್ರೆ ನಿಮ್ಗೋಸ್ಕರ. ಈ ಸರಿ ಯಾರು ಗೆಲ್ತಾರೆ ಎಲೆಕ್ಷನ್ ಅಲ್ಲಿ, ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಕಾಂಗ್ರೆಸ್ ಗೆಲ್ತದೆ ಕಾಂಗ್ರೆಸ್? ಯಾಕೆ ಏನೋ ಜನರು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಬರ್ತಾ ಇದೆ. ಯಾವ ಪಕ್ಷ ಗೆಲ್ಬೋದು ಈ ಸರಿ ಸರ್? ಹೆಂಗ್ ಹೇಳಕ್ ಆಗತ್ತೆ ಸರ್? ಇಡೀ ಊರೂರೇ ಸುತ್ತಾಡ್ತೀರ, ನಿಮ್ಗೆ ಗೊತ್ತಾಗಲ್ಲ ಸರ್ ಹಂಗೆ. ಆದ್ರೂ ನಿಮ್ ಪ್ರಕಾರ ಯಾವ್ದು ಬಂದ್ರೆ ಒಳ್ಳೇದಿರುತ್ತೆ ಸರ್? ಬಿಜೆಪಿ ಬಂದ್ರೇನೆ ಒಳ್ಳೇದು ಸರ್. ನಿಮ್ ಪ್ರಕಾರ ಸರ್ ಬಿಜೆಪಿ? ಕಾಂಗ್ರೆಸ್ ಬರ್ತಾ ಬಿಜೆಪಿ ಬರ್ತಾ? ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ? ಇವ್ರ್ಯಾರು? ನಮ್ಮವ್ರು. ನಿಮ್ಮಕ್ಕಿನ ಎಷ್ಟು ಜನ ಮಕ್ಕಳು? ನಾಲ್ಕು ಮಂದಿ. ನಾಲ್ಕು ಮಂದಿ? ಓ ತುಂಬಾ ಕೆಲಸ ಮಾಡಿದ್ಯಾ. ಹಾ, ಈ ಸರಿ ಯಾರು ಬರ್ತಾರೆ? ಯಾರು ಬರ್ತಾರೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಯಾರು ಬಂದ್ರೆ ಒಳ್ಳೇದು? ಗೊತ್ತಿಲ್ಲ ನಮಗೆ. ಯಾ ಇವೆಲ್ಲ ಗೊತ್ತಾಗತ್ತೆ, ಅದು ಗೊತ್ತಾಗಲ್ವಾ? ಹೇಳಪ್ಪ ಯಾರು ಬರಬೇಕು? ಗೊತ್ತಲ್ರಿ ನಮಗೆ. ಯಾ ನಾಲ್ಕು ಜನ ಮಕ್ಕಳು, ಅದೇ ಗೊತ್ತಾಯ್ತು. ಇದು ಗೊತ್ತಾಗಲ್ವಾ? ಯಾರು ಗೆದ್ರೆ ಒಳ್ಳೇದು ಹೇಳು. ಕರ್ನಾಟಕದಾಗ ಆಂಧ್ರದಾಗ? ಎಲೆಕ್ಷನ್ ಬರ್ತೈತ್ರಿ ಈ ಸರಿ, ರಾಯಚೂರಲ್ಲಿ ಯಾರು ಗೆಲ್ತಾರ್ರಿ? ಗೊತ್ತಿಲ್ಲ. ಯಾರು ಬಂದ್ರೆ ಒಳ್ಳೇದ್ರಿ? ಮೋದಿ. ಮೋದಿ ಮೋದಿ ಬರ್ತಾರ? ಗ್ಯಾರಂಟಿನಾ? ಗ್ಯಾರಂಟಿ. ರಾಯಚೂರಲ್ಲಿ ಯಾಕೆ ಪಕ್ಷ ಬಂತು ಅಂತ ಹೇಳಕ್ಕಾಗಲ್ಲ ಮುಂದೆ ಬರೋ ದಿನಗಳಲ್ಲಿ. ಓಕೆ, ಯಾರ ಬಗ್ಗೆ ಯಾರು ಬರ್ತಾರ? ಯಾರು ಇವಾಗಿರೋ ದಿನಗಳಲ್ಲಿ ಯಾರು ಗೆಲ್ಬೋದು ರಾಯಚೂರಲ್ಲಿ ಇವತ್ತಿನ ಪರಿಸ್ಥಿತಿ? ಲಾಸ್ಟ್ ಪೊಸಿಷನ್ ಅಲ್ಲಿ ಬಿಜೆಪಿ ಬಹಳ ತೊಂದರೆಯಿಂದ ಬಂದದ. ಈ ಸರಿ ಬಂದಿಲ್ಲ, ಈ ಸರಿ ಹೇಳಕ್ಕಾಗಲ್ಲ. ಕಷ್ಟ ಇದೆ ಅಂತೀರ? ನಮ್ಮ ಮೇಲೆ ಡಿಪೆಂಡ್ ಇರ್ತದೆ. ಯಾವ್ದು ಬಂದ್ರೆ ಒಳ್ಳೇದಾಗ್ಬೋದು? ಯಾವ್ದು ಬಂದ್ರೆ ಅಷ್ಟೇ ಇದೆ ಸರ್, ಯಾರು ಬಂದ್ರೆ ಏನದು. ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಲ್ಲ ತೊಂದರೆನೇ ಇದೆ. ಯಾರು? ಜಿ ಕುಮಾರ್. ಜಿ ಕುಮಾರ್ ಯಾರು? ಕಾಂಗ್ರೆಸ್ ಅವರು. ಕಾಂಗ್ರೆಸ್. ಅವ್ರು ಗೆಲ್ತಾರಾ? ಬಿಜೆಪಿ ಗೆಲ್ಲಲ್ಲ ಈ ಸರಿ. ಯಾಕೆ? ಬಿಜೆಪಿ ಕೆಲಸ ಮಾಡಿಲ್ವಾ? 5 ವರ್ಷದಿಂದ ಅವ್ರ ಮುಖನೇ ನೋಡಿಲ್ಲ. ಒಬ್ಬರು ನೋಡಿಲ್ಲ? ಅವ್ರು ಬಿಜೆಪಿದವರು ಅಮರೇಶ್ ನಾಯಕ್ ಮುಖನೇ ನೋಡಿಲ್ಲ. ಅಯ್ಯಯ್ಯೋ, ಕೆಲಸನೂ ಮಾಡಿಲ್ಲ? ಕೆಲಸ ಏನಿಲ್ಲ, ಅಮರೇಶ್ ಗುರುಗುಂಡದಾಗ ಆರಾಮ್ ಕುಂತ್ಬಿಟ್ಟನು. ಕಾಂಗ್ರೆಸ್? ಬಿಜೆಪಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕೆ ಅಂದ್ರೆ ಏನ್ ಹೇಳಿದ್ರಿ? ಈ ಬಾರಿ ರಾಯಚೂರಲ್ಲಿ ಯಾರು ಬರ್ಬೋದು? ಅಮರೀಶ್ ನಾಯಕ್. ಅಮರೀಶ್ ನಾಯಕ್ ಬಿಜೆಪಿ ಬರುತ್ತಾ? ಬಿಜೆಪಿ ಬಂದ್ರೆ ಅನುಕೂಲ ಆಗುತ್ತಾ? ಈ ಬಾರಿ ಮತ್ತೊಮ್ಮೆ ರಾಯಚೂರಲ್ಲಿ ಬಿಜೆಪಿ ಬರ್ಬೇಕು ಸರ್. ಬಿಜೆಪಿ ಯಾಕೆ? ಇಲ್ಲ, ದೇಶಕ್ಕೆ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಬೆಳೆ ಬೆಳೆ ಆಗುತ್ತೆ. ಓ ಚೆನ್ನಾಗತ್ತೆ. ಮಳೆ ಬೆಳೆಗೂ ಎಲೆಕ್ಷನ್ ಸಂಬಂಧ? ಹೌದೌದೌದು. ಈ ಕಾಂಗ್ರೆಸ್ ಥರ ಬಂದ್ಮೇಲೆ ಮಳೆನೇ ಇರುವುದಲ್ಲ ಒಂದು ಸರ್ಲ್ವೇ. ಏಯ್ ಯಾವ ಊರವರಲ್ಲ ಲೇ. ಅಂದ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಬಂದ್ರೆ ಮಳೆ ಆಗಲ್ಲ? ಇಲ್ಲ. ಕಾಂಗ್ರೆಸ್ ಬಿಜೆಪಿನ ಗೊತ್ತಿಲ್ಲ ಸರ್, ನೋಡ್ಬೇಕು ಯಾವ್ದು. ಇನ್ನ ನೋಡ್ತಾನೆ ಇರ್ರಿ. ಏಯ್ ಇಷ್ಟು ವಯಸ್ಸಾಗೈತೆ, ಇನ್ನೇನ್ರಿ ನೋಡ್ತೀರಾ? ಇನ್ನೇನ್ ನೋಡೋದ್ ಏನೈತೆ? ಕಾಂಗ್ರೆಸ್ ಬಿಜೆಪಿ ಕರೆಕ್ಟ್ ಆಗಿ ಬಿಜೆಪಿ ಬರ್ಬೇಕು. ಅದನ್ನ ಹೇಳಕ್ಕೆ ನೋಡೋದೇನಿದೆ? ಎಲೆಕ್ಷನ್ ಬರ್ತದೆ ಗೊತ್ತಿಲ್ಲ. ಯಾರು ಗೆಲ್ತಾರೆ ಸರಿ? ಏನು ಸರ್ ಕಾಂಗ್ರೆಸ್ ಔಟ್ ಆಗ್ತದೆ? ಕಾಂಗ್ರೆಸ್ ಯಾಕೆ? ಇಲ್ಲಿ ಸರ್ ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಅವರು. ಏನ್ ಅಭಿವೃದ್ಧಿ ಮಾಡೋರಪ್ಪ? ಎಲ್ಲ ಅಭಿವೃದ್ಧಿ ಮಾಡ್ಬಿಟ್ಟು ಯಾರು ಮಾಡ್ತಾರೆ ಅಂದ್ರೆ ಎಲ್ಲರೂ ಮಾಡ್ತಾರ ಸರ್. ಮಾಡ್ತಾರೆ ಕೆಲಸ. ಕಾಂಗ್ರೆಸ್ ಬರ್ತದ ಬಿಜೆಪಿ ಬರ್ತದ ಈ ಸರಿ? ಹೆಂಗ್ ಹೇಳ್ಬೇಕ್ರಿ ದೇವ್ರ ಅಜ್ಜ? ದೇವ್ರ ಎಲ್ಲಿ ಇಚ್ಛೆ? ನೀವ್ ವೋಟ್ ಮಾಡೋದು ವೋಟ್ ಮಾಡ್ತಾನ? ನಾವೊಬ್ರು ಮಾಡಿದ್ರಾಕತ್ತಾನ ಸರ್? ಒಬ್ರು ಮಾಡೋದು ಮಾತ್ರ ಹೇಳಿ, ನಿಮ್ ಪ್ರಕಾರ ಯಾವ್ದು ಬಂದ್ರೆ ಒಳ್ಳೇದು? ಯಾವ್ದು ಬಂದ್ರೆ ಒಳ್ಳೇದಂದ್ರೆ ಅವ್ರನ್ನೆಲ್ಲ ನೋಡ್ಬೇಡಿ, ನೀವ್ ಹೇಳಿ, ನನ್ ನೋಡ್ಕೊಂಡು ಹೇಳಿ, ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಹೇಳಿ. ಯಾರು ಬಂದ್ರೆ ನಿಮ್ಗೆ ಚಲೋ ಆಗ್ತದೆ? ಬಿಜೆಪಿ ಬಂದ್ರೆ. ಬಿಜೆಪಿ ಬಂದ್ರೆ ಚಲೋ ಆಗ್ತದೆ. ನಿಮ್ಗೆ ಯಾರು ಬಂದ್ರೆ ಚಲೋ ಆಗ್ತದೆ? ಯಾರು ಬಂದ್ರು ಪರವಾಗಿಲ್ಲ. ಇಲ್ಲೆಲ್ಲ ಕತೆ ಬೇಡ, ಯಾರು ಬರ್ಬೇಕು ಅದನ್ನ ಹೇಳಿ. ಕಾಂಗ್ರೆಸ್. ಹಾ ಆಯ್ತು, ನಿಮ್ ಖುಷಿ. ನಿಮ್ದು ಬಿಜೆಪಿ? ನಿಮ್ದು ಕಾಂಗ್ರೆಸ್? ನಿಮ್ದು ನಮ್ದರಿ. ನಿಮ್ದು ಅದೇ ಅಂದ್ರೆ ಯಾವ್ದು? ಇವ್ರೆಲ್ಲ ಏನೇನು ಹೇಳ್ಬಿಟ್ಟವ್ರೆ, ಅದ ಇದ ಯಾರ ಸರ್ಕಾರ ಯಾರು ಚಂದ ನಡೆಸ್ತಾರ? ಯಾರು ಚಂದ ಯಾರು ನಡೆಸ್ತಾರೆ? ಚಂದ ಯಾರು ಕಾಂಗ್ರೆಸ್? ಕಾಂಗ್ರೆಸ್ ನಡೆಸ್ತಾರೆ. ಈ ಬಾರಿ ನಿಮ್ ಪ್ರಕಾರ ಕಾಂಗ್ರೆಸ್ ಬರುತ್ತೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ ಈ ಸರಿ, ರಾಯಚೂರಲ್ಲಿ ಯಾರು ಗೆಲ್ತಾರೆ? ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಕರೆಂಟ್ ಹೊಡ್ಸ್ಕೊಂಡ್ಬಿಡ್ತೀಯಾ? ಇಲ್ಲ. ಎಲೆಕ್ಟ್ರಿಷಿಯನ್ ಬೇರೆ, ನೀನು ಕರೆಕ್ಟ್ ಆಗಿ ಹೇಳು, ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು? ಗೊತ್ತಾಗಲ್ಲ ಸರ್ ಪ್ಲೀಸ್. ಏನ್ ಗೊತ್ತಾಗಲ್ಲಪ್ಪ, ಯಾರು ಓಟ್ ಮಾಡ್ತೀವಿ ಅವ್ಳು ಹೇಳಪ್ಪ. ಮೋಜಿದವ್ರು ಬರ್ಬೇಕು. ಇದನ್ನ ಹೇಳಕ್ ಇಷ್ಟೋದಂಗ ನಾವು
ಮೂರನೇ ಕ್ಲಾಸ್ ಓದಿ ಸರ್. ಮತ್ತೇನ್ ಮಾಡ್ತೀವಿ ಮಕ್ಕಳು? ಮೂವರು. ಗುರಿಲ್ಲದ ವಿದ್ಯೆ. ಓಕೆ, ನಿಮ್ಮ ಪ್ರಕಾರ ಈ ಸರಿ ಯಾರು ಎಲೆಕ್ಷನ್ ಅಲ್ಲಿ ಗೆಲ್ಬಹುದು? ಅಂಬರೀಶ್ ನಾಯ್ಕ್ ಸರ್. ಅಂಬರೀಶ್ ನಾಯ್ಕು ಬಿಜೆಪಿ? ಬಿಜೆಪಿ ಗೆಲ್ತದ 100%. ಜನಕ್ಕೆ ಸಿಕ್ಕಲ್ವಂತ ಅವರು ಸಿಗ್ತಾರೆ ಸರ್. ಅವ್ರು ಯಾಕಂದ್ರೆ ಅಮಾಯಕರು ಕೆಲಸಗಳನ್ನ ಆತಾವಲ್ಲ, ಆ ಮೇನ್ ಅವರು ಇಲ್ಲದ್ರೆ ಪರಲ್ಲ. ಮೋದಿ ಮೇನ್ ಇಂಪಾರ್ಟೆಂಟ್. ದೇಶ ಅಂಬರೀಶ್ ನಾಯ್ಕ್ ಇಲ್ದೇ ಇರೋ ದೇಶ ಮುಖ್ಯ. ದೇಶ ಮುಖ್ಯ ಸೆಂಟ್ರಲ್ ಅಲ್ಲಿ ದಿಲ್ಲಿಯಲ್ಲಿ ಕೂಡೋದು ಮೋದಿ. ಮೋದಿ ಕೂಡ್ಬೇಕು. ಪಕ್ಷ ಬರ್ತದೆ ಸರಿ? ನಮಗೇನು ಗೊತ್ತಿಲ್ಲ, ನಾವಿದ್ದೆ ಕಲಿತಲ್ಲ. ಏನಿಲ್ಲ, ಯಾರು ಗೆಲ್ಬೇಕು? ಕಾಂಗ್ರೆಸ್ ಗೆಲ್ಬೇಕು. ಕಾಂಗ್ರೆಸ್ ಗೆಲ್ಬೇಕು. ಗೆಲ್ತದ ಕಾಂಗ್ರೆಸ್? ನಿಂಗೇನು ಗೊತ್ತಿಲ್ಲ ಮಗ. ಮನೀನು ಏನೇನು ಸಿಗ್ತದೆ ಕಾಂಗ್ರೆಸ್? ಏನಿಲ್ಲ, ಫ್ರೀ ಬೀಜ ಎಲ್ಲ ಸಿಗ್ತಾ ಇದೆಯಾ? ಅವ್ರು ಕೊಟ್ಟಿದ್ದ ಎಲ್ಲ ಸೌಲಭ್ಯ ನಾವು ಉಪಯೋಗಿಸ್ಕೊಂಡಿದ್ದೀರಾ. ಅದರಿಂದ ಈ ಬಾರಿ ಕಾಂಗ್ರೆಸ್ ನಮ್ಮ ಕಡೆಯಿಂದ ಬಿಜೆಪಿಗೆ ಸರ್. ನಿಮ್ಮ ಕಡೆಯಿಂದ ಬಿಜೆಪಿ? ನಿಮ್ಮ ಕಡೆಯಿಂದ ಬಿಜೆಪಿ? ರಾಯಚೂರಲ್ಲಿ ಬಿಜೆಪಿ? ನಿಮ್ಮ ಪ್ರಕಾರ ಬಿಜೆಪಿ? ನಿಮ್ಮ ಪ್ರಕಾರ ಕಾಂಗ್ರೆಸ್ ರೀ? ಹಾ, ಕರೆಕ್ಟ್. ಅದೇ ನಿಮ್ಮ ಪ್ರಕಾರ ಕಾಂಗ್ರೆಸ್? ನೀವು ಕಾಂಗ್ರೆಸ್? ಈ ಕಡೆ ಕಾಂಗ್ರೆಸ್. ಯಾರು ಗೆಲ್ತಾರ್ರಿ? ಏ ಗೊತ್ತಿಲ್ಲರಿ, ಅದೆಲ್ಲ ಎಲೆಕ್ಷನ್ ಬಂತಲ್ರಿ. ಗೊತ್ತಿಲ್ಲರಿ, ಅದು ಎಲೆಕ್ಷನ್ ಬಂತು ಆದ್ರೆ ಯಾರು ಗೆಲ್ತಾರ ಗೊತ್ತಿಲ್ಲ. ಯಾರು ಗೆಲ್ಬೇಕ್ರಿ? ಯಾರನ್ನ ಗೆದ್ಲಿ ಬಿಡ್ರಿ, ಯಾರು ಗೆದ್ರೆ ಏನೈತಿ? ಏನೈತಿ ಇಲ್ಲ, ಎಲೆಕ್ಷನ್ ನೀವು ತಾನೇ ಓಟ್ ಹಾಕೋದು. ಓಟ್ ಹಾಕ್ಬೋದು ಆದ್ರೆ ಯಾರು ಗೆದ್ರೆ ನಮ್ಗೆ? ಯಾರು ಗೆದ್ರೆ ಅನುಕೂಲ? ಯಾರನ್ನ ಗೆದ್ಲಿ ಬಿಡ್ರಿ, ಯಾರು ಗೆದ್ರೆ ಸಂತೋಷ. ಚಿತ್ರ ಜನಗಳು ಹೇಳ್ತೀನಲ್ಲ. ಯಾವ ಪಕ್ಷ ಬರುತ್ತೆ ರಾಯಚೂರಲ್ಲಿ? ರಾಯಚೂರು ಬರ್ಬೋದ್ರಿ. ಬಿಜೆಪಿ? ಬಿಜೆಪಿ ಬರ್ಬೋದಾ? ಗ್ಯಾರಂಟಿನಾ? ಗ್ಯಾರಂಟಿ. ನೀವು ಓಟ್ ಮಾಡ್ತೀರಾ? ಯಾವ್ದು ಬರುತ್ತೆ? ಬಿಜೆಪಿ ಬರ್ಬೋದ್ರಿ. ಮೋದಿ? ಮೋದಿ ಬರ್ತಾರೆ. ಗ್ಯಾರಂಟಿನಾ? ಎಲೆಕ್ಷನ್ ಬಂತು, ಈ 16 ವರ್ಷ 20 ವರ್ಷಗಳಿಂದ ಬಹಳ ಜನ ನೋಡಿದೀರಾ, ಈ ಸರಿ ರಾಯಚೂರಲ್ಲಿ ಯಾರು ಬರ್ಬೋದು? ಯಾರು ಬಂದ್ರು ಅಷ್ಟೇ, ಯಾರು ಬಂದ್ರು ಹೂವ ನೀವು ಕಟ್ಟಬೇಕು, ಬೆಳಗ್ಗೆ ಕುತ್ಕೋಬೇಕು, ಮಾರ್ಕೋಬೇಕು, ತಿನ್ಬೇಕು. ಆದ್ರೂ ಕೂಡ ಒಂದು ಓಟ್ ಮಾಡ್ತೀವಲ್ಲ ನಾವು, ಓಟ್ ಅಂತೂ ಮಾಡೇ ಮಾಡ್ತೀವಿ. ಯಾರು ಬಂದ್ರೆ ಒಳ್ಳೇದಾಗುತ್ತೆ? ಒಳ್ಳೇದು ಬಂದ್ರೆ ಸದ್ಯಕ್ಕಂತ ಮೋದಿ ಬಂದ್ರೆ ಒಳ್ಳೇದು. ಮೋದಿ ಬಂದ್ರೆ ಒಳ್ಳೇದಾಗುತ್ತೆ. ನಮ್ಗಷ್ಟೇ ಒಂದೇ ಒಳ್ಳೇದಲ್ಲ, ಇಡೀ ಇಂಡಿಯಾಗೆ ಒಳ್ಳೇದಾಗಬೇಕು. ಒಳ್ಳೇದಾಗುತ್ತೆ. ಯಾರು ಇಲ್ಲಿ ಗೆಲ್ಬಹುದು ರಾಯಚೂರಲ್ಲಿ? ಯಾರು ನಿಂತಿದ್ದಾರೆ ಗೊತ್ತಾ? ಯಾರು ನಿಂತ ಯಾರು ಗೊತ್ತಿಲ್ಲ. ಕರ್ಮಲ್ಲೇ ಆ ಡಿಗ್ರಿನ ಇವರೆಲ್ಲ. ಯಾರು 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 ಬಂದ್ರೆ ಒಳ್ಳೇದಾಗುತ್ತೆ ದೇಶಕ್ಕೆ? ಬಿಜೆಪಿ ಬಂದ್ರೆ ಒಳ್ಳೇದಾಗುತ್ತೆ. ನಿನ್ ಪ್ರಕಾರ? ಕಾಂಗ್ರೆಸ್. ಇದೆಲ್ಲ ಗೊತ್ತಾಗುತ್ತೆ. ಬಿಜೆಪಿ? ಬಿಜೆಪಿ ಬರ್ತೇನ್ರಿ. ಓಟ್ ಮಾಡ್ರಿ. ಯಾರು ಗೆಲ್ಬಹುದು ರಾಯಚೂರಲ್ಲಿ? ರಾಯಚೂರಲ್ಲಿ ಅಂಬರೀಶ್ ನಾಯ್ಕ್ ಗೆಲ್ತಾರೆ. ಅಂಬರೀಶ್ ನಾಯ್ಕ್ ಬಿಜೆಪಿ ಅವರು? ಬಿಜೆಪಿ ಅವರು ಗೆಲ್ತಾರಾ? ಕನ್ಫರ್ಮ್. ಕರೆಕ್ಟ್ ಆಗಿ ಹೇಳಪ್ಪ ಗುರು. ಕನ್ಫರ್ಮ್ ಸರ್. ನಿಮ್ಮ ಪ್ರಕಾರ ಈ ಸರಿ ರಾಯಚೂರಲ್ಲಿ ಯಾರು ಗೆಲ್ಬಹುದು? ಸರ್, ನಾನು ಎಲೆಕ್ಷನ್ ಡ್ಯೂಟಿ ಮಾಡ್ತಿದ್ದೀನಿ. ಆಯ್ತು ಬಿಡಿ, ನಾವು ಇವ್ರಿಗೆ ಕೇಳ್ಕೊತೀವಿ. ಹೇಳಿ ಸರ್, ತಪ್ಪಿಸ್ಕೊಂಡ್ಬಿಟ್ರು ಬಿಟ್ಬಿಡ್ತೀವಾ ಸರ್? ಹೇಳಿ. ಬಿಜೆಪಿ ಬರುತ್ತೆ. ಬಿಜೆಪಿ ಬರ್ಬೋದಾ? ಬಿಜೆಪಿನೇ ಬರುತ್ತೆ ಸರ್. ಬಿಜೆಪಿನೇ ಬರುತ್ತೆ. ಬಿಜೆಪಿನೇ ಬರಬೇಕು ಅಂತಾರೆ. ಬಿಜೆಪಿನೇ ಬರಲ್ಲ ಸರ್, ಬರಲೇಬೇಕು. ಅದೇ ಬೇಕು, ಅದೇ ಬೇಕು. ಅಂದ್ರೆ ಈ ರಾಯಚೂರಲ್ಲಿ ಗೆಲ್ತಾರಾ? ಗೆಲ್ತಾರೆ. ಗ್ಯಾರಂಟಿನಾ? ವೀರೇಶ್. ವೀರೇಶ? ಡಾರ್ಲಿಂಗ್ ಪ್ರಭಾಸ್. ಡಾರ್ಲಿಂಗ್ ಪ್ರಭಾಸ? ಅದೇನದು? ನಮ್ಮಲ್ಲ ಭವನೆ ಡಿ ಎನ್ ಎಸ್ ಅಂತ ಆತರ. ನೀನು ಅವನಿಗೆ ಡಾರ್ಲಿಂಗ್ ಡಿ ಎನ್ ಎಸ್ ಅಂತ ಇರ್ತಾನೆ. ಸರ್, ಪ್ರವಾಸ್ ಫ್ಯಾನ್. ಯಾಕೆ ಬೇರೆಯವ್ರ ಹೆಸರು ಸಿಕ್ಕಲಿಲ್ವಾ ಕನ್ನಡದವ್ರದ್ದು? ಪುನೀತ್ ಹೆಸರಿಲ್ಲ? ಪುನೀತ್ ರಾಜ್ಕುಮಾರ್ ಅಪ್ಪು. ಎಲ್ಲಿ ಎಲ್ಲ ಹೆಸರು ತೋರ್ಸ? ಹೇಳ, ಯಾರ ಗೆಲ್ತಾರೆ ಸರಿ? ಸರ್, ಯಾರಿಲ್ಲಿ ನಮ್ಮ ರೈತರಿಗೆ ಒಳ್ಳೇದಾಗ. ನಿಮ್ಮ ರೈತರಿಗೆ ಒಳ್ಳೇದ್ ಮಾಡೋದು ಯಾರು? ಕಾಂಗ್ರೆಸ್ ಅದ, ಬಿಜೆಪಿ ಅದ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಗೊತ್ತಿಲ್ಲ. ಯಾರು ಮಾಡ್ಬೇಕು ಹೇಳೋ? ನೀನೇ ಓಟ್ ಮಾಡೋದು, ನೀವೇ ಮಾಡ್ತಾರೆ ಅಂತ ಹೇಳ್ಬೇಕು. ಬಿಜೆಪಿ ಮಾಡ್ತಾರಾ? ಗೆಲ್ತಾರಾ? ಯಾರು ಗೆಲ್ತಾರೆ ಸರಿ? ಯಾರು ಗೆಲ್ಬೇಕು? ಕಾಂಗ್ರೆಸ್ ಬರಬೇಕು. ನಿಮ್ ಪ್ರಕಾರ ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ? ಅದಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಇರ್ತದಲ್ಲ. ವಿದ್ಯಾರ್ಥಿಗಳ ಅನುಕೂಲ ಆಗುತ್ತೆ. ಮತ್ತೆ ಇನ್ನೇನಾಗುತ್ತೆ? ಸ್ಕಾಲರ್ಶಿಪ್ ಚೆನ್ನಾಗಿ ಕೊಡ್ತಾರೆ. ಆಮೇಲೆ ಕೂಲಿ ಕಾರ್ಮಿಕರು ಅವ್ರಿಗೆ ಚೆನ್ನಾಗಿ. ಓಕೆ, ಕೆಲಸ ಮಾಡಿದಾರಮ್ಮ? ಹಾ, ಮಾಡಿದಾರೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದು ಸರ್. ಈ ಸರಿ ಎಲೆಕ್ಷನ್ ಯಾರು ಗೆಲ್ತಾರೆ ಟೀಚರ್? ಗೊತ್ತಿಲ್ಲ ಸರ್. ಆಹಾಹಾ, ಟೀಚರ್ ಆಗಲ್ಲ ನೀನು. ಟೀಚರ್ ಆಗಬೇಕಂದ್ರೆ ಗೊತ್ತಿರಬೇಕು ಯಾರು ಗೆದ್ರೆ ಒಳ್ಳೇದು. ಯಾರು ಗೆದ್ರೆ ಒಳ್ಳೇದು? ಯಾರು ಗೆಲ್ತಾರೆ ಗೊತ್ತಿಲ್ಲ. ಯಾರು ಇವ್ರು ಗೆದ್ರೆ ಒಳ್ಳೇದಾಗುತ್ತೆ ಅನ್ನೋ ತರದೇ. ಬಿಜೆಪಿ ಗೆದ್ರೆ ಒಳ್ಳೇದಾಗುತ್ತೆ. ಬಿಜೆಪಿ ಗೆದ್ರೆ ಒಳ್ಳೇದಾಗುತ್ತೆ. ಈ ಸರಿ ಓಟು ಬಿಜೆಪಿಗೆ. ಎಸ್ ಸರ್. ಮತ್ತೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಟೀಚರ್? ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಆಹಾಹಾಹಾ, ಮಕ್ಕಳು ಪಾಠ ಹೇಳ್ಕೊಡ್ಬೇಕು ನೆಕ್ಸ್ಟ್ ಗೊತ್ತಾ? ಯಾರು ಗೆದ್ರೆ ಒಳ್ಳೇದು? ಕಾಂಗ್ರೆಸ್ ಅಥವಾ ಎರಡು ಪಕ್ಷ, ಕಾಂಗ್ರೆಸ್ ಅಥವಾ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಬಿಜೆಪಿನ. ಯಾವ್ದು ಗೆದ್ರು ನಮ್ ದೇಶಕ್ಕೆ ಒಳ್ಳೇದ್ ಮಾಡೋದು? ಯಾವ್ದು ಒಳ್ಳೇದು ಯಾರು ಮಾಡ್ತಾರೆ?
ಯಾವ್ದು ಮಾಡ್ತಾರಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಟೀಚರ್ ಫೇಲ್ ಆಗೋಗ್ಬಿಡ್ತೀಯ, ಹಿಂಗೆ ಮಾತಾಡ್ತಾರ ನೀನು? ಯಾರು ಗೆಲ್ಬೇಕು ಹೇಳ ಕರೆಕ್ಟ್ ಆಗಿ. ಏಯ್ ಅಮ್ಮ ಬೈಲಿ, ಯಾರು ಗೆಲ್ಬೇಕು? ಬಿಜೆಪಿ. ರಾಯಚೂರಲ್ಲಿ ಯಾರು ಗೆಲ್ತಾರೆ ಸರ್? ಬಿಜೆಪಿ ಬರ್ತೇವೆ ಸರ್. ಬಿಜೆಪಿ ಯಾಕೆ? ಮೋದಿ ಬರ್ಬೇಕು ಸರ್ ನಮ್ಗೆ. ಜಗತ್ತು ಮುಂದೆ ಹೋಗ್ಬೇಕಂದ್ರೆ ಮೋದಿ ಬರ್ಬೇಕು ಸರ್. ಮೋದಿ ಬರ್ಬೇಕು, ಬಿಜೆಪಿ ಬರ್ಬೇಕು. ಈ ಸರಿ ರಾಯಚೂರು ಬಿಜೆಪಿ ಬರ್ತಾರ? ಬರ್ಬೇಕು. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಯಾರು ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ ಸರ್? ಚೆನ್ನಾಗಿ ಆಳ್ವಿಕೆ ಯಾರು ಮಾಡ್ತಾರೆ? ಯಾರು ಮಾಡ್ಬೇಕು ಹೇಳಿ. ಹಂಗೇನಿಲ್ಲ ಸರ್, ಬಿಜೆಪಿ ಸರ್ಕಾರ ಚೆನ್ನಾಗಿದೆ ಸರ್, ಕಾಂಗ್ರೆಸ್ ಚೆನ್ನಾಗಿದೆ ಸರ್. ಕಾಂಗ್ರೆಸ್? ಹಾಂ ಸರ್, ಗೆಲ್ಬೋದು. ಈ ಸರಿ ಯಾವ ಪಕ್ಷ ಬರುತ್ತೆ? ಬಿಜೆಪಿನೇ ಬರುತ್ತೆ. ಬಿಜೆಪಿ ಬಿಜೆಪಿನೇ ಸರ್. ಕರೆಕ್ಟ್ ಆಗಿ ಹೇಳಿ. ನಿಜ ಬಿಜೆಪಿನಾ? ನೀವು ಕಾಂಗ್ರೆಸ್? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಗುರು? ಗ್ಯಾರಂಟಿ. ಗ್ಯಾರಂಟಿ ಒಳ್ಳೆ ವರ್ಕ್ ಆಗ್ತಿದೆಯಾ ನಿಮ್ಗೆ? ನಿಮ್ಮ ಮನೆಯವ್ರಿಗೆ ಗ್ಯಾರಂಟಿ ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ಈ ಬಾರಿ ನಿಮ್ಮ ಪ್ರಕಾರ ರಾಯಚೂರಲ್ಲಿ ರಾಯಚೂರಲ್ಲಿ ಎಲ್ಲ ಅಂಗಡಿಗೆ ಹೋಗ್ತೀರಾ, ಎಲ್ಲ ಹತ್ರ ಮಾತಾಡ್ತೀರಾ, ನೆಟ್ಟಿಗೆ ಹೇಳ್ಬೇಕು ಕರೆಕ್ಟ್ ಆಗಿ. ಬಿಜೆಪಿ ಸರ್. ಬಿಜೆಪಿ ದುಡ್ಡು ಮಾಡ್ಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು, ದೇಶ ಉಳಿಬೇಕಂದ್ರೆ ಬಿಜೆಪಿ ಬರ್ಬೇಕು. ಆಹಾಹಾ, ನುಡಿ ಮುತ್ತುಗಳು ಬರ್ಕೊಳ್ರಲ್ಲೇ ಬರ್ಕೊಳ್ರ ನೋಡಿದ್ರಲ್ಲ. ನಮ್ಮ ಇವತ್ತಿನ ಕ್ಷೇತ್ರಪತಿ ಕಾರ್ಯಕ್ರಮ ರಾಯಚೂರಲ್ಲಾಯ್ತು. ತುಂಬಾ ಜನ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಹೇಳಿದ್ದಾರೆ. ಇದು ನಮ್ಮ ಇವತ್ತಿನ ಕ್ಷೇತ್ರಪತಿ ಕಾರ್ಯಕ್ರಮ ರಾಯಚೂರಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ಲೋಕಸಭಾ ಕ್ಷೇತ್ರದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.